ಜಲಚರಗಳು ಒಂದಾಗಿ ಜೀವಿಸುತ್ತವೆ. ವನಚರಗಳು ಒಟ್ಟಾಗಿ ಬದುಕುತ್ತವೆ. ಜೇನುಹುಳುಗಳು ಹೊಂದಿಕೊಂಡು ಬಾಳುತ್ತವೆ. ರಾಘವೇಂದ್ರ ಲಕ್ಷ್ಮಿ ಪದ್ಮಾಲಯ ಪದ್ಮ ಕಮಲ ಶ್ರೀ ಹರಿಪ್ರಿಯ ಇಂದಿರಾ ಲೋಕಮಾತಾ ಮಾರ ಮಂಗಳ ದೇವತ ಭಾರ್ಗವಿ ಲೋಕ ಜನನಿ ಕ್ಷೀರಸಾಗರ ಕನ್ನಿಕ. ಅಯ್ಯೋ ಹೊಲಮುಂಡೆದೆ ಹೊಲಮುಂಡೆದೆ, ವೈಶಾಖ ಮಾಸ, ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಮಡಿಯಾಗಿ ಬರ್ತಾ ಇದ್ದೀನಿ, ನೆರಳು ಬೀಳ್ತು ಮೈಲಿಗೆ ಮಾಡ್ಬಿಟ್ಟಿದ್ದೆ. ಪ್ರಾರಂಭವೇ ಪ್ರಾರಂಭವೇ ನಿನ್ನತ್ರಕ್ಕೆ ಬರ್ತಾ ಇದ್ದಿದ್ನ ನಾನು ನೋಡ್ಲಿಲ್ಲ ಬುದ್ಧಿ. ಅಯ್ಯೋ ಅಯ್ಯೋ ಮಾತು ಆಡ್ಬಿಟ್ಯಾ, ನಿನ್ ನಾಳಿಗೆ ಸೇದ್ ಹೋಗ. ಸರಿದ್ರುವೆ ಸರಿದ್ರುವೆ ಪ್ರಾರಬ್ಧ ಪ್ರಾರಬ್ಧ. ಹೊಲತಿ ನೆರಳು ಬಿತ್ತಲ್ಲಪ್ಪ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಶ್ರೀಮತಿ ರಾಮಾನುಜಾಯ ನಮಃ. ಓಂ ನಮೋ ನಾರಾಯಣಾಯ. ಕೈ ಮುಗಿದಿದೆ ಚನ್ನಿ. ದೇವರು ಒಳ್ಳೇದು ಮಾಡ್ಲಮ್ಮ. ಶೀಘ್ರ ಒಳ್ಳೆ ಕೆಲಸಕ್ಕೆ ತಡಾನೇ ಮಾಡಬಾರ್ದು. ಆದಷ್ಟು ಬೇಗ ನಿನ್ನ ಮಗಳ ಮದುವೆ ಮುಗಿಸ್ಬಿಡಯ್ಯ. ಅದಕ್ಕೇನಯ್ಯ ನಿನ್ನ ಹುಡ್ಕೊಂಡು ಬಂದಿರೋದು? ಆದಷ್ಟು ಬೇಗ ಹೇಮಾವತಿಗೆ ಒಂದು ಒಳ್ಳೆ ವರನ ಹುಡುಕಿ ಬಿಡೋ ಭಟ್ಟ. ವರಾನ್ ಹುಡುಕಬೇಕು ಅಂದ್ರೆ ಅಲ್ಲಿ ಇಲ್ಲಿ ಅಲಿಬೇಕು, ಅವರಿವ್ರ ಕಾಲು ಹಿಡಿಬೇಕು. ಅದಕ್ಕೆ ಹಣದ ವಿಷಯ ನೀನೇನು ಯೋಚನೆ ಮಾಡಬೇಡ, ಖರ್ಚಿಗೆ ಇಟ್ಕೋ. ರಾಘವೇಂದ್ರ, ರಾಮಣ್ಣ ಪೆರುಮಾಳ್ ಅಂದ್ರೆ ರಾಮಣ್ಣ ಪೆರುಮಾಳ್ ಅಯ್ಯ. ನೋಡೋ ನಿನ್ ಮಗಳ ಮದ್ವೆ ಮುಗೀತು ಅಂತ ಹೇಳು. ಯಾಸ್ತಿ ನಾವೇ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಭಟ್ರೆ? ಬಂದನವರ ರೂಪಾಯಿ ಈ ಕಡೆ ತಳ್ಳಬೇಕು. ತಳ್ತೀವಿ ತಳ್ತೀವಿ ಹೇಳು. ಈ ಆಸ್ತಿ ಉಳಿಬೇಕು ಅಂದ್ರೆ ಹೇಮಾವತಿ ಮನೇಲೇ ಉಳಿಬೇಕು. ಹೇಮಾವತಿ ಮನೇಲೇ ಉಳಿಬೇಕು ಅಂದ್ರೆ ಮನೆ ಅಳಿನೇ ಆಗ್ಬೇಕು. ಮನೆ ಅಳಿನೇ ಆಗ್ಬೇಕು ಅಂದ್ರೆ ಈ ನಿನ್ನ ತಮ್ಮ ಎಕರ ಬಿಕರನೇ ಹೇಮಾವತಿಗೆ ಗಂಡನಾಗಬೇಕು. ಅಂದ್ರೆ ನೀನ್ ಬೇರೆ ಗಂಡು ಹುಡುಕ್ಬಾರ್ದು. ಸಾಧ್ಯ ಪೆರುಮಾಳ್ ಕೈ ತುಂಬಾ ತಳ್ಳಿದಾನೆ. ನಾವು ತಳ್ತೀವಲ್ಲ, ತಳ್ಳೋಕ್ ಬೇಕಾದಷ್ಟು ಉಪಾಯ ಹೇಳಿದೀನಲ್ಲ. ಮದ್ವೆ ಆದ ತಕ್ಷಣ ಹೆಂಡತಿನ್ ತಿನ್ಕೊಂಡು ಈ ಎಕರೆ ಬೇಕರನಿಗೆ ಪೆರುಮಾಳ್ ಹೇಮಾವತಿನ ಕೊಡೋ ಹಾಗ ಮಾಡ್ಬೇಕಾದ್ರೆ ಇನ್ನೂ ನೂರು ತಳ್ಳು ಅಂತೀಯ. ತಳ್ತೀವಿ ಹೇಳು. ಹೇಳಿ ಹೇಳಿ ಭಟ್ರೆ. ಇಲ್ಲಿ ನೋಡ್ರಮ್ಮ, ಪೆರುಮಾಳಿಗೆ ಅನುಮಾನ ಬರದ ಹಾಗೆ ನಾನು ವರಾನ ಕುದುರಿಸ್ತೀನಿ, ನೀವು ಚದುರಿಸಿ. ನೀಯಾಕೆ ನಾಚ್ಕೋತೀಯೋ ಹೆಂಗಸಿನ ಹಾಗೆ? ಲೋ ರಾಮಾನುಜ, ಹೆಣ್ಣನ್ ಸರಿಯಾಗಿ ನೋಡು, ಆಮೇಲೆ ಹಾಗೆ ಹೀಗೆ ಎಂದೀಯ. ಹುಡುಗಿ ನನಗೆ ಒಪ್ಪಿಗೆ. ಹಾಗಾದ್ರೆ ಲಗ್ನ ಇಡ್ಸೋಣೇನು? ಇಡ್ಸಿ ಲಗ್ನ ಇಡ್ಸಿ, ನಮ್ಮ ವಂಶಾಲೆ ಹಾಳು ಮಾಡೋದಕ್ಕೆ ಲಗ್ನ ಇಡ್ಸಿ. ಯಾಕೋ ಏನಾಯ್ತು ಅವ?
ಈ ಹುಡುಗಿ ಚಿಕ್ಕಪ್ಪ ಹೊಲೆಯ ಹುಡುಗಿ ಹೊತ್ಕೊಂಡು ಹೋಗಿದ್ದಾನೆ. ಈ ಹಾಳು ಸಂಬಂಧನೋ ಬೇಡ, ಹೇಳು ಮೇಲೆ ಹೇಳು ಬಾವ ಹೇಳಕ್ಕ ನಡೀರಿ. ಶೇಷ ಹೇಳೋ ಕೇಳ ಅಲ್ಲ ಕಣ, ಇದೆಲ್ಲ ಏನು ಅಂತಂದ್ರೆ ನಿಮ್ಮಂತ ನಾಲ್ಕು ಗಿರಾಕಿಗಳು ಸಿಕ್ಕಿದ್ರೆ ನಾನು ಉದ್ದಾರ ಆದ ಹಾಗೆ. ಮನೆ ಖಾಲಿ ಮಾಡಿ ಆಯ್ತಲ್ಲಪ್ಪ, ಇನ್ನೇನು? ಆರು ತಿಂಗಳು ಬಾಕಿ ಶಿವ. ನೋಡಪ್ಪ, ನಮ್ಮ ಗ್ರಾಹಕತೆಗಳು ಸರಿ ಹೋಗಿ ಧನಿಯೋಗ ಬರ್ಲಿ, ಕೊಡೋಣಂತೆ. ಧನಿಯೋಗ ನಿಮಗೆಲ್ಲ ಬರುತ್ತೆ, ಇನ್ ಬರೋದು ಧನದ ಯೋಗ. ಎಲ್ಲ ಈ ದರಿದ್ರದವಳು ಕಾಲ್ಗುಣ. ಯಾವ ಗಳಿಗೆ ನನ್ನ ಮಗ ತಾಳಿ ಕಟ್ಟಿದ್ದ ಕಾಣೆ, ಆವಾಗ್ಲಿಂದ ದರಿದ್ರ ಮುಚ್ಚಬಂತು. ನೀವ್ಯಾಕ್ರೆ ಮುಖ ನೋಡ್ತಾ ನಿಂತಿದ್ದೀರಾ? ಹೋಗಿ ಅವಳು ರೈಲಲ್ಲಿ ಕೂರಿಸ್ಬಿಟ್ಟು ಬನ್ನಿ. ಅತ್ತೆ ನಾನು ಹುಬ್ಬಿಟ್ಟು ಬರ್ತೀನಿ. ಇನ್ಯಾಕಮ್ಮ ಬರ್ತೀಯ? ಒಂದ್ಸಲ ಬಂದು ನಮ್ಮ ಮನೆ ತೊಳೆದು ಉದ್ಧಾರ ಮಾಡ ಆಯ್ತಲ್ಲ, ಇನ್ ಹೋಗಿ ನಿಮ್ಮ ಅಪ್ಪನ ಮನೆ ಉದ್ಧಾರ ಮಾಡು, ನಾವು ದೇಶಾಂತರ ಹೋಗ್ತೀವಿ. ನಡಿಯಮ್ಮ. ಇದೇನಿ ಹೇಮಾವತಿ ಒಬ್ಬಳೇ ಬಂದಿರೋ ಹಾಗೆ ಕಾಣುತ್ತೆ? ಎಲ್ಲ ಹೆರಿಗೆಗ್ ಬಂದಿರ್ಬೇಕು, ನೋಡಿದ್ರ ಲಕ್ಷ್ಮಿಯೇ ಕಾಣ್ತಿಲ್ವಲ್ಲೇ? ಅಯ್ಯೋ, ಎಲ್ಲೋ ಗಂಡನ ಜೊತೆ ಜಗಳ ಆಡ್ಕೊಂಡು ಬಂದಿರ್ಬೇಕು ಅಷ್ಟೇ. ಇರ್ಬೇಕು ಇರ್ಬೇಕು. ಇದು ಒಬ್ಳೆ ಬಂದ್ಬಿಟ್ಟಿದೆ ನಿನ್ ಗಂಡ? ಅವ್ನ್ ಮಿಲ್ಟ್ರಿ ಸೇರ್ಬಿಟ್ರು. ನಿನ್ ಅತ್ತೆ ಮಾವ? ನಾನು ಇಲ್ಲಿ ಕಳ್ಸಿ ದೇಶಾಂತರ ಹೋದ್ರು. ನಿನಗಿಲ್ಲಿ ವಿಷಯ ಗೊತ್ತಿಲ್ಲ, ನಿಂತೇನೂ ದೇಶಾಂತರ ಹೊರಟೋದ್ರಮ್ಮ. ಈಗ ಅವರು ಹಳ್ಳಿನೇ ಬಿಟ್ಟು ಹೋದ್ರು. ನಮ್ಮನೆ ಬೀಗದ ಕೈ ನನ್ನ ಹತ್ರಲೇ ಇದೆ, ಈಗ ಇದು ನನ್ನ ಮನೆ. ಈಗ ನನ್ ಗತಿ ಅಳ್ಬೇಡಮ್ಮ. ಮುಂದಿನ ರೂಮ್ ಹೇಗೂ ಖಾಲಿ ಇದೆ, ಸದ್ಯಕ್ಕಲ್ಲಿರು, ಆಮೇಲೆ ನೋಡ್ಕೊಳ್ಳೋಣ. ಅವ್ವ, ಏಮವ್ವ, ನೂರಾರು ಜನಕ್ಕೆ ಅನ್ನ ಇಕ್ಕಿದ ಕೈನಾಗೆ ಇದನ್ನ ಹೆಂಗ್ ತಗೊಳ್ಳೋದು ಅಂತ ಕಣ್ಣೀರ್ ಆಗ್ತಾ ಇದ್ಯಾವ ಕಾಳಣ್ಣ? ನಿನ್ ಜೀವನಕ್ಕೆ ಕಷ್ಟ ಆಗಿರುವಾಗ ನನಗ್ ಬೇರೆ. ಹಂಗೆಲ್ಲ ಅನ್ಬೇಡವ್ವ, ತಕವ ಒಳ್ಳೆ ಅನ್ಬೇಡವ್ವ. ರಾಮದೇವ್ರ ಮೇಲೆ ಆಡೆ ತಕವ. ಇವತ್ ತಗೋತೀನಿ, ನಾಳೆ ತರ್ಬೇಡ. ದೇವ್ರ ಶಕ್ತಿ ಕೊಟ್ಟಿರುವಾಗ ದುಡ ತಿನ್ಬೇಕು. ಏನ್ ಕಾರಣ, ಚೆನ್ನಾಗಿದ್ದೀಯೋ? ಚೆನ್ನಾಗಿವ್ನಿ ಬುದ್ಧಿ. ಯಾವಾಗ ಬಂದ್ಬಿಟ್ಟಿ? ಬೆಳಗ್ಗೆ ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಯ್ಯೋ 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 ಅಯ್ಯೋ, ನೋಡ್ದ್ಯಾ ರಾಮಕೃಷ್ಣ ಹೊಲಗಿನ ಬೆಂತಾನಲ್ಲೋ.
ನಿಜಾತ್ಮರು ನಿಜಾತ್ಮರು. ಇಂಥ ಪಾಪಿಗಳ ಕೈಲಿ ಪಿಂಡ ಉರುಳಿಸ್ಕೊಳ್ಳೋ ಪಿತೃಗಳು ಅದೇನ್ ಪಾಪ ಮಾಡಿದಾರೋ ಗೊತ್ತಿಲ್ಲ. ಕರ್ಮಭ್ರಷ್ಟರು ಕರ್ಮಭ್ರಷ್ಟರು. ಏನ್ ಆನಂದ, ಚೆನ್ನಾಗಿದೆಯಪ್ಪ. ಆಹ, ತಮ್ಮಂಥ ಪವಿತ್ರಾತ್ಮರ ಆಶೀರ್ವಾದ, ಆನಂದವಾಗೇ ಇದ್ದೀನಿ. ಬಹಳ ಸಂತೋಷ. ಏಳಿಗೆ ಮನೆ ನಾಶವಾಗ ತನಕ ಈ ಮನೇಲಿ ನೆಮ್ಮದಿ ನೆಮ್ಮದಿ ಇರೋಲ್ಲ ಅಂದೆ. ಬಂದೆ. ಪರ್ಯಾಗ ಮುಟ್ಟಿದ ಗಾಡಿ ಪ್ರೋಕ್ಷ ಮಾಡಬೇಕು. ಅಪವಿತ್ರ ಪವಿತ್ರ ವಾಸರವಾದ ಎಸ್ಮನೆ ಪುಂಡಿ ಕಕ್ಷಾ ಸಭಾ ಸ್ವಾಮಿ. ಒಲಿಯ ನಡೆದು ಬಂದಿರೋ ದಾರಿ ಇದಕ್ಕೂ ನೀರು ಚಿಮುಕಿಸಿ. ಶ್ರೀರಾಮಂಗೆ ಹೆಂಗ್ ಸಿಂಗಾರ ಮಾಡೋರು ನೋಡ್ಬೇಕು ಅಂತ ಆಸೆ ಕಣಪ್ಪ. ಅದೇ ಜಮ್ದಾಗ ಆಗಕ್ಕಿಲ್ಲ ಮಗ. ಆ ರಾಮದೇವ್ರನ್ನ ಕೇಳ್ಕೊ, ಮುಂದಲ್ ಜಮ್ದಾಗ ಆದ್ರೂ ಒಳ್ಳೆ ಕುಲ್ದಾಗ ಹುಟ್ಟಿಸಿ ನಿನ್ ದರ್ಶನ ಸಿಗೋಂಗ್ ಮಾಡು ಅಂತ. ಈ ಜನ್ದಂಗೆ ಆ ರಾಮಂಗು ಮೇಲು ಕೇಳು ಅನ್ನೋದು ಆಯ್ತಾಪ್ಪ? ಅದೇನೋ ನಂಗ್ ತಿಳಿದು ಮಗ. ಆದ್ರೆ ನಮ್ದಳ್ಳಿ ರಾಮನ್ನೋ ರಂಗಲ್ಲ, ನಮ್ ಪಾಲ್ಗ ಅವರೇ ದ್ಯಾವ್ರು. ಪರಮೇಶ್ವರ ರಾಮ ಶೇಷ ಕಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ಭಯಹರ ಮಂಗಲ ದಶರಥ ರಾಮ ಜಯ ಜಯ ಮಂಗಲ ಸೀತಾರಾಮ ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ.